ಪ್ರಿಯ ಬೈಲಪ್ಪನ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು 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 ಬೈಲಪ್ಪನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು 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 ದಲಿತ ಎಂಬ ಕಾರಣಕ್ಕಾಗಿ ಹೊಡೆದ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು 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 ಬೈಲಪ್ಪನ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು 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 ಬೈಲಪ್ಪನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಲೇಬೇಕು 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 ಬೈಲಪ್ಪನ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು ಕೊಡಲೇಬೇಕು ಆತ್ಮರೆ ಇವತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆ ಕೆಲವು ಮುಖಂಡರು ಸರ್ ಬರ್ತಕೊಂಡ ಜಡಕಿಲ್ಲ ಎಷ್ಟು ಮಾಡಿ ಎಲ್ಲ ಏನು ಹೇಳ್ತಿ ಅವನ ಅಂತಂದು ಎಲ್ಲ ಬೇದರು ಬೇದ ಏನು ಊರ ಬಾಳೆ ಮಾಡಲಿ ಅಂತಂದ್ರೆ ಮತ್ತೆ ಕಟ್ರದ ಅಂತ ಇದ್ರು ಬೆಂಕಿ ಸಾಕು ಊರ ಬಾಳೆ ಮಾಡಲಿ ನೋಡಮ್ಮ ಏನು ಅಂತಂದ್ರೆ ನಮ್ಮ ನಮ್ಮ ಆಸ್ತಿ ಕೆತ್ತಗೋದ್ರೆ ನಮ್ಮ ಆಸ್ತಿ ಕಾಲಿಡ್ಬೇಕು ಮಗನ ನೀನು ನೋಡಮ್ಮ ನಮ್ಮ ಹೊಲ್ದಾಗ ಕಾಲಿಟ್ಟು ಕಾಲು ಕಿಡ್ತೀವಿ ಅವತ್ತಿಂದ ನಿನ್ನ ನೀ ಬದುಕಂತಂತ ಅಂದ್ರೆ ನೀನು ಕೇಸ್ ಮಾಡುವ ನಿನ್ನ ಬದುಕು ನಾವು ಬದುಕು ಬಾಳೆ ಮಾಡಿ ಊರಾಗ ಅಂತಂದ್ರೆ ಸರ್ ಅವರು ಹ್ಞೂ ಹ್ಞೂ ಅಂತಂದ್ರೆ ಏನು ಸರ್ ನೀವೇನು ಹೇಳ್ತೀರಿ ಈಗ ನಾವು ಏನಿಲ್ರಿ ನಮಗೆ ನ್ಯಾಯ ಬೇಕ್ರಿ ಹ್ಞೂ ನ್ಯಾಯ ನ್ಯಾಯ ಸಿಗ್ಬೇಕು ನಮ್ಗೆ ನಮ್ದು ಏನು ಅವ್ರು ಮುಂದೆ ಒಳಗೆ ಬೇಕಾದ್ರೆ ಅವ್ರಿಗೆ ಇನ್ನು ಕಾನೂನು ಪ್ರಕಾರ ಏನೈತಿ ಕಾನೂನು ಚೌಕಟ್ಟು ಅವ್ರನ್ನ ನಿನ್ನ ಒಳಗಾಕಿ ಜೇರಿ ಕಳಿಸ್ಬೇಕ್ರಿ ಏನು ನಮಗೆ ನ್ಯಾಯ ನಮಗೆ ನ್ಯಾಯ ಕೊಡ್ಬೇಕು ನನಗೆ ನ್ಯಾಯನೇ ಬೇಕು ಮತ್ತೆ ಏನು ಇನ್ನೊಂದು ಏನು ಇವರು ಯಾವ ಕಾರಣಕ್ಕೆ ಗಲಾಟೆ ಇಟ್ಕೈತಿ ತಮ್ಮಲ್ಲಿ ಅವ್ರು ಏನೇನು ಆಯ್ತು ಅಂತ ರೀ ನಮ್ಮ ಅಟ್ಟೂರ್ದು ನಾವು ಒಂದು ಎರಡು ಮಾತು ನನ್ನ ಗಂಡ ಮನೆ ಮುಂದೆ ಕುಂತ್ಕೊಂಡು ಬೇದನ್ರಿ ನಾವು ಸುಮ್ಮನೆ ಮಾಡಿಸ್ಕೊಂಡು ಊಟಕ್ಕೆ ಕೊಟ್ಟಿದ್ದೀನಿ ರೀ ಮನೆಯಾಗ ರೀ ಉಣ್ಣಗಂಗಳದಾಗ ಕಾಲಿಟ್ಟು ಬಂದು ಬಡ್ದು ಕೇಸಿ ಎಳ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟೇರಿ ಕಟ್ಟಿ ಬಡಿದ್ರು ಮತ್ತೆ ಹೊಳ್ಳಿ ಹಗ್ಗ ಹಾಕಿ ಕೊಳ್ಳಿಗೆ ಹಾಕಿ ಎಳ್ದಾರಿ ನಾವಿಬ್ರು ತಾಯಿ ಮಗಳಿಗೆ ನಾವು ಕೈಕಾಲು ಬಿದ್ದು ಬಿಡಿಸ್ಕೊಂಡ್ರೆ ಅವ್ರಿಗೆ ಕರ್ನ ಬಂದಿಲ್ಲರಿ ನಮ್ಮ ಅಣ್ಣರು ಬರ್ತಾರೆ ನಿಂದ್ರಿ ಅಂದ್ರೆ ಅವ್ರು ನಿಂತಿಲ್ರಿ ಸಾಕಾಗಲ್ತೇನೆ ಬಡ್ದಾರಿ ಅವರು ಇಲ್ಲ ಇದ್ರಿಗೆ ಆತ್ರಿ ಇಷ್ಟ ಆತ್ರಿ ಅಡುವಾಗ ಆದ್ರೆ ನನ್ನ ಗಂಡನ ಸುಮ್ಮನೆ ನಮಗೆ ಕೊಟ್ಟು ತೋರಿಸ್ತಿದ್ದಿಲ್ರಿ ಅವ್ರ ಮಾರಿನ ಎಷ್ಟು ಜನ ಹೊಡೆದ್ರು ಅವ್ರು ಎಷ್ಟು ಒಂದು 10 ಜನ ಹೊಡೆದಾರಿ पोलिस ನಾವು ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಹೋರಾಟದ ಗೆಳೆಯರು ಇವತ್ತು ಕಿಲ್ಲರಟ್ಟಿ ಗ್ರಾಮಕ್ಕೆ ಬಂದಿದ್ದೀವಿ ಈಗಾಗಲೇ ತಾವು ನೋಡಿದಂಗೆ ರಾಜ್ಯದ ಬೇರೆ ಬೇರೆ ಮತ್ತು ಸೋಶಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಏನು ಕಿಲ್ಲರಟ್ಟಿ ಗ್ರಾಮದಲ್ಲಿ ದಲಿತ ಬೈಲಪ್ಪನ ಮಗಳು ಅಂತರ್ಜಾತಿಯ ಧರ್ಮೀಯ ಹುಡುಗನ ಪ್ರೀತಿ ವಿಚಾರಕ್ಕಾಗಿ ಏನು ಏನು ನಡೆದಿದೆ ಈ ಘಟನೆ ಈಗಾಗಲೇ ವ್ಯಾಪಕವಾಗಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗಾಗಲೇ ನಾವು ಈಗಿನ ಆಳುತ್ತಿರುವ ಸರ್ಕಾರ ದೇಶಕ್ಕೆ 75 ವರ್ಷ ಗತಿಸಿದ್ರು ಜಾತ್ಯತೀತ ಅಂತ ಮಾತಾಡುವ ಸರ್ಕಾರ ಈಗಲೂ ಕೂಡ ಜಾತಿ ದೌರ್ಜನ್ಯ ದಲಿತರ ಮೇಲೆ ನಿತ್ಯ ದಬ್ಬಾಳಿಕೆಗಳು ಅತ್ಯಾಚಾರ ಕೊಲೆ ಸುಲಿಗೆ ಇನ್ನ ಜೀವಂತವಾಗಿದೆ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಕಿಲ್ಲರಟ್ಟಿಯಲ್ಲಿ ನಡೆದಂತ ಏನೋ ಬೈಲಪ್ಪನ ಕಂಬ ಕಟ್ಟಿ ಒಡೆದಿದ್ದೈತಲ್ಲ ಅತ್ಯಂತ ಇದನ್ನು ಅಮಾನವೀಯ ಘಟನೆ ಇದನ್ನು ನಾವು ಈ ಸಂಘಟನೆಗಳು ನಾವು ತೀವ್ರವಾಗಿ ಖಂಡಿಸ್ತೀವಿ ಇಂದು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸ್ನೇಹಿತರೆಲ್ಲರೂ ಈ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕಿಲರಟ್ಟಿ ಗ್ರಾಮಕ್ಕೆ ಈ ಬೈಲಪ್ಪನ ಕುಟುಂಬಕ್ಕೆ ಕುಟುಂಬದ ಮೇಲೆ ನಡೆದಿರತಕ್ಕಂಥ ಹಲ್ಲೆಯನ್ನು ಅವರ ಕುಟುಂಬದ ಸದಸ್ಯರನ್ನು ಅವರ ಪತ್ನಿ ಮತ್ತು ತಂದೆ ಅವರ ಸಹೋದರರನ್ನು ಭೇಟಿ ಮಾಡಿ ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ಕೇಳಲ್ಪಟ್ಟಾಗ ಇದು ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೀವೇನೋ ಅನ್ನುವಂಥ ಒಂದು ಅನುಮಾನ ನಮ್ಮನ್ನು ಕಾಡುತ್ತದೆ ಈ ಒಂದು ಕೃತ್ಯಗಳು ಇತ್ತೀಚೆಗೆ ಅವರ ಕುಟುಂಬದ ಸದಸ್ಯರು ತಿಳಿಸಿರುವಂತೆ 2020 ಡಿಸೆಂಬರ್ನಾಗ ಅವರ ಅಪ್ರಾಪ್ತ 16 ವರ್ಷದ ಮಗಳು
सवर्णीय व्यक्तिया लक्ष्मण लक्ष्मण अव युवक आक शाले कैदक होंगतकू बरतकू रूढ़ आके आके प्रेम आशे आमिष तोरी फुसल आक मन अपहरण घोर कृत्य कृत्य जी वर्षद नर कूड़ा डिसेबर वे तारीख के कुटुबद महिति प्रकार आ मगु मन युवक किडनापाने डिसेबर 13 के मुदगल पोलिस स्टेशन और इंत व्यक्ति नम मगन किडनापन कूड़ा पोलिस इलाके यामारी किडनाप केस मत पोस्को अड़ी केस दाखल सदर्भ इतना अपराधी बचाव में नेर उद्देश्य मिसिंग केसन हद्नार वर्ष बालक वर्ष केस वर्ष आरू कूड़ा इलीवरे पत्ते हचदे निर्लक्ष पोलिस इलाके नाचिके तर मंगल ग्रह को ना कल्बिड़ती टेक्निकल युग फोन यूज नमें हूक बेजवाबारी कारण शोभे तरतक यह कूड़े आवत्ेनो मिसिंग केस युवक ऊर हूड़ी किडनाप आदि अद बलव कारण अदे युवक कर्क संपूर्ण महित कूड़े आ युवक आतन के सहक मेले पोस्को अड़ियल केस दाखल दाखल जो जात प्रकरण दाखल कूड़े आ मगुन पत् कुटुब सदस्य वापस घटन ग्राम मगुवी तंदे हीयाड़क मनोभव आतन कल मनोभवी आत नषय के संबंध पटे तपहरण हीयाड़क संगतिया मनगु आत तोप आवेश बैदिता कारण ग्राम अगसी बे वो अपहरण हीयाड़क संगतिया मनगु आत तोप आवेश बैदिता कारण ग्राम अगसी बे बटे बिच्ची बड़ीतक चपल उड़ीतक ऊट गंगाड़ी का तक इंत वो क्रूरव संगतिया ना इन स्वतंत्र पूर्वदू कतिहास ओदि इंत वो पर्स्थिति पोलिस व्यवस्थे राजकीय व्यवस्थे इू कूड़ा इंत वो घोर यातने दलित कुटुब अनुभव पर्स्थिति यह वो रायचूर जिला का मत यह पोलिस इलाके नाचिक बरतक विषय यह कूड़े केस नक कुटुब के भूमि को लक्ष रूपाय परहारू कुटुब के सूक्त पोलिस रक्षण नोंदीरतक कुटुब के आ मगन हूड़ी कानून नेरवीक केस केस दलित कुटुब के उद्देश्यपूर्वक अन्यायेबू व्यवस्थित मुदगल ठाणे पी एस ढाकप्प अव व्यक्ति राकेश व्यवस्थित सवर्णीय परवाद केस मेल नोट के अदी कूडले नमनत्मु मुदगल ठाणा विभाग अक्रम कल्लुगणिगारिके लाभ लाभदायक हूद अक्रम कल्लुगणिगारिके सपोर्ट बरतक मासिक मामूर पड़ता अक्रम चटविक ग्रामीण भाग इस्पीट मत अक्रम मद्य माराट इंत वो कृत्य मासिक मामूल पड़ेक तम पोलिस स्टेशन लिमिटल दलित समुदाय ऐन अन्याय आगद लदे बेजवाबारी तोरतक पी एस ई कूडले अमानत इला पी एस ई अमानत एफेक्टन पोलिस इलाके रायचूर जिला एदर्स मुझे दिन सदर्भिष्टपड़ते हाँ यहाँ इन विषय यह ठानिया एस आगे मांतेश नोंदीरतक बैलपन पोलिस ठाने दूर को
ಈತನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ಆತನನ್ನು ಕಪಾಳ ಮತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಆತನನ್ನ ಅವಾಚ್ಯ ಶಬ್ದಗಳಿಂದ ಬೈದು ಆತನ ಕಪಾಳಕ್ಕೆ ಹೊಡೆದಿರ್ತಕ್ಕಂಥದ್ದು ಅತ್ಯಂತ ಘೋರವಾದ ಒಂದು ಸಂಗತಿ. ರಕ್ಷಣೆ ನೀಡಬೇಕಾದಂಥವರೇ ಇವತ್ತರ ದೌರ್ಜನ್ಯ ಕೃತ್ಯದಲ್ಲಿ ಭಾಗಿಯಾಗಿಬಿಟ್ರೆ ಇನ್ನು ದಲಿತರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಯಾರು ಯಾರು ಈ ಪಿ ಎಸ್ ಐ ಅವ್ರ ಜೊತೆಯಲ್ಲಿ ಈ ಒಂದು ಮಾಂತೇಶ್ ಅನ್ನುವ ಎ ಎಸ್ ಅನ್ನುವ ಅವರನ್ನು ಕೂಡ ಈ ಕೂಡಲೇ ಒಂದು ಪೊಲೀಸ್ ವೃತ್ತಿಯಿಂದ ಅಮಾನತು ಮಾಡಬೇಕು, ಅವ್ರ ಮೇಲೆ ಕೂಡ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅವ್ರು ಪಿಡಿಒ ಕಳಿಸ್ತಾರೆ, ಅವ್ರು ಏನಂದ್ರೆ ಆಮೇಲೆ ಪಿಡಿಒ ಕೂಡ ಅವ್ರನ್ನ ಸ್ವಲ್ಪ ಇದು ಮಾಡಿರಿ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ನಮ್ಮ ನಾಡ ತಹಸೀಲ್ದಾರರು, ನಾನು ಈಗ ಸದ್ಯ ವಿಸಿಟ್ ಕೊಡ್ತಾ ಇದ್ದೀವಿ. ಆನಂತರ ಇವರಿಗೂ ನಾನು ಹೇಳಿದ್ದೀನಿ, ಅವರು ವಿಸಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪಿ ಡಿ ಒಗೆ ಕರೆಸಿದ್ದೀವಿ ನಾವು, ಅಲ್ಲಿ ಪಿ ಡಿ ಒಗೆ ಬಂದ ಮೇಲೆ ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದ್ರ ಪ್ರಕಾರ ನಾವು ಏನು ವಿಚಾರ ಮಾಡಿ ಇನ್ಸ್ಟ್ರಕ್ಷನ್ ಅವ್ರಿಗೆ ಕೊಡ್ತೀವಿ. ಆನಂತರ ಈಗ ಆಲ್ರೆಡಿ ಅಟ್ರಾಸಿಟಿ ಕೇಸು ಬುಕ್ ಆಗಿದೆ, 10 ಮಂದಿಗೂ ಅರೆಸ್ಟ್ ಮಾಡಿದ್ದೇವೆ ಅಂತ ಪೊಲೀಸ್ ಇಲಾಖೆಯಿಂದ ಹೇಳಿದ್ದಾರೆ. ಇನ್ನೂ 30 ಮಂದಿದೂ ತಾವು ಲಿಸ್ಟ್ ಕೊಟ್ಟಿದ್ದಾರೆ ಅಂತ, ಅದ್ರದ್ದು ಕ್ರಮ ತಗೊಳ್ಳಿಕ್ಕೆ ನಾವು ಈ ಸಮಿತಿ ಸಭೆ ಇದೆ 26ಕ್ಕೆ, ಅವಾಗ ಒತ್ತಾಯ ಮಾಡಿ ಇದು ಮಾಡಿಸ್ತೀವಿ. ಅಲ್ಲೆಲ್ಲ ಸ್ವಲ್ಪ ಅಸ್ಪೃಶ್ಯತೆ ಬಗ್ಗೆ ಸ್ವಲ್ಪ ಅವೇರ್ನೆಸ್, ನಾವು ಮೀಟಿಂಗ್ ಮಾಡಿಸ್ತೀವಿ, ಪ್ರೋಗ್ರಾಮ್ಗಳು ಮಾಡಿಸ್ತೀವಿ. ನಾವು ನಮ್ಮ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯವ್ರ ಜೊತೆಗೆ ಪ್ರೋಗ್ರಾಮ್ ಅವೇರ್ನೆಸ್ ಮಾಡಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಕಟ್ಟುನಿಟ್ಟಾಗಿ ಕ್ರಮ ತಗೊಳ್ತೀವಿ. ನಮ್ಮ ಹೆಸರು ಶಂಶ ಆಲಂ ಅಂತೇಳಿ, ತಹಸೀಲ್ದಾರ್ ಇನ್ಚಾರ್ಜ್ ಇದ್ದೀನಿ ನಾನು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.